ಅಂಕಲಿ, ಗೋಮಟೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗದೂಮ್ ಅವರ ಹುಟ್ಟುಹಬ್ಬದ ನಿಮಿತ್ತ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದನ್ನು ವೀರಭದ್ರೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣ ನೀಡುತ್ತಿರುವ ಡಾಕ್ಟರ್ ಎನೆ ಮಗದುಮರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ನಂದಿಕುರುಡಿ ಪಂಚಲಿಂಗೇಶ್ವರ ಮಠದ ವೀರಭದ್ರೇಶ್ವರ ಸ್ವಾಮೀಜಿ ಹೇಳಿದರು. ಅವರು ತಾಲೂಕಿನ ಅಂಕಲಿಯ ಗೊಮ್ಟೆ ಶಿಕ್ಷಣ ಸಂಸ್ಥೆಯಲ್ಲಿ ಭಾನುವಾರ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನೆಯ ಮಗದುಮ್ ಅವರ 60ನೇ ಹುಟ್ಟುಹಬ್ಬದ ನಿಮಿತ್ತ ಹಮ್ಮಿಕೊಂಡ ಸಸಿ ನೀಡುವ, ಔಷಧಿ ಸಸಿ ವಿತರಣೆ ಮಾಡುವ ಮತ್ತು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಂಸ್ಥೆ ಮತ್ತು ಅಭಿಮಾನಿ ಬಳಗದಿಂದ ಸನ್ಮಾನ ಸ್ವೀಕರಿಸಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗದೂಮ್ ಮಾತನಾಡಿ, ಜೀವನದಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಭಾವನೆ ಮೂಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಒಂದು ಗುರಿ ಹೊಂದಿ ಅದನ್ನು ತಲುಪುವವರಿಗೆ ಶ್ರಮಿಸಬೇಕು ಎಂದರು. ಪಾತ್ರ ಬಹಳ ಪಾತ್ರದಲ್ಲಿ ಇವತ್ತು ನಾನು ಐವೇದ್ಯ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಯಾಕಂದ್ರೆ
ಸ್ವಲ್ಪ ನಮ್ಮ ನಮ್ಮ ಅಣ್ಣ ಆಗಲಿ ನಮ್ಮ ತಂದೆಯವರಾಗಲಿ ಹಾಗೆ ಅವರೆಲ್ಲ ಜೊತೆಗೆ ನನ್ನ ಮಾವ ಅವರು ಮತ್ತೆ ನಮ್ಮ ಕಾಗವಾಡದ ಮಾವ ಆಗಲಿ ಶಿವಕುಮಾರ್ ಮಾವ ಆಗಲಿ ನಸಲಾಪುರವರಾಗಲಿ ಎಲ್ಲರ ಪ್ರತಿಯೊಬ್ಬರು ನನಗೆ ಬೆಣ್ಣೆ ತೆರುವುದರಿಂದ ಮಾತ್ರ ನಾನು ಎಲ್ಲರೂ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸಂತೋಷ ಪಡ್ತೀನಿ. ಅದರ ಜೊತೆಗೆ ನಿಮಗೆಲ್ಲ ಗೊತ್ತೇ ಏನೇ ಚಪ್ಪಾಳೆ ಹೊಡಿಬೇಕಾದ್ರೆ ಒಂದೇ ಕೈಗೆ ಆಗಂತ ಅದಕ್ಕೆ ಚಪ್ಪಾಳೆ ಹೊಡಿಬೇಕಾದ್ರೆ ನಾನು ಏನೇ ಕೆಲಸ ಮಾಡಬೇಕಾದ್ರೂ ಏನೇ ಒಂದು ಸ್ಫೂರ್ತಿ ಇದ್ರು ನನಗೆ ಸ್ಫೂರ್ತಿ ಅಂತಂದ್ರೆ ನನ್ನ ಮನೆಯಲ್ಲಿ ನನ್ನ ಧರ್ಮಪತ್ನಿ ಲಲಿತಾ ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವಳ ಜೊತೆ ಕೆಲಸ ಆಗಲ್ಲ ಎಂದು ವಿಶೇಷವಾಗಿ ಮಾತಾಡ್ತೀನಿ. ನಾನು ಕೆಲವು ಸಲ ನನ್ನ ಏನೋ ಕೆಲಸದ ಒತ್ತಡಗಳಿಂದ ನಾನು ಬೇರೆ 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 ವಿಚಾರ ಮಾಡ್ತಾ ಇದ್ದಾಗ ಅದು ಕರೆಕ್ಟ್ ಆಗಿ ಕೆಲಸಕ್ಕೆ ದಾರಿ ಮಾಡಿ ದಾರಿ ತೋರಿಸ್ತಿರ್ತಕ್ಕಂಥ ಕೆಲಸ ಮಾಡೋದು ನನ್ನ ವಿಶೇಷವಾಗಿ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಬ್ಬರು ಸಹಾಯ ಸಹಕಾರ ಇರೋದ್ರಿಂದ ಮಾತ್ರ ನಾವು ವಿಶೇಷ ಆಗಲಿಕ್ಕೆ ಸಾಧ್ಯ ಇದೆ. ಈ ವಿಶೇಷವನ್ನು ಮಾತಾಡ್ತೀನಿ ನಿಮ್ಮಲ್ಲಿ ನಮ್ಮ ಸಂಸ್ಥೆ ಎಲ್ಲ ಸಂಸ್ಥೆಗಳಲ್ಲಿ ನಿಮ್ಗೆ ಒಬ್ಬರೇ ಶಿಕ್ಷಣ ಸಂಸ್ಥೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಅಂತಕ್ಕಂಥ ಒಂದು ಹೆಸರು ಬರಲಿಕ್ಕೆ ಕಾರಣ ಅಂದ್ರೆ ನೀವೆಲ್ಲ ನೀವೆಲ್ಲ ಒಳ್ಳೆ ಕೆಲಸ ಮಾಡದೇ ಇದ್ರೆ ಇವತ್ತು ಸಂಸ್ಥೆ ಜೊತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಿನ್ಸಿಪಾಲ್ ಇರ್ಬೋದು ಶಿಕ್ಷಕರು ಇರ್ಬೋದು ನಮ್ದು ಯಾವ್ದೇ ನರ್ಸಿಂಗ್ ಕಾಲೇಜ್ ವಿಶೇಷವಾಗಿ ನೋಡಿ ನಿಮ್ಮೊಂದು ಮಾತಾಡಲಿಕ್ಕೆ ಇಷ್ಟಪಡ್ತೀರಿ. ಈ ಸಂದರ್ಭದಲ್ಲಿ ನಮ್ಮ ನರ್ಸಿಂಗ್ ಕಾಲೇಜು 22 ವರ್ಷದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಮಹಾನಗರ ಇಂದೋರ್ ದೆಲ್ಲಿ ಇಟ್ಕೊಂಡು ಕಲ್ಕತ್ತಾ ಇಟ್ಕೊಂಡು ಬಾಂಬೆ ಪುಣೆ ಇಟ್ಕೊಂಡು ಪ್ರತಿಯೊಂದು ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ನಾನು ವಿದ್ಯಾರ್ಥಿಗಳು ಇರ್ತದೆ. ಇದು ಅಲ್ಲದೆ ದೇಶ ವಿದೇಶಗಳಲ್ಲಿ ಇವತ್ತು 10 ರಿಂದ 15 ದೇಶಗಳಲ್ಲಿ ನನ್ನ ವಿದ್ಯಾರ್ಥಿಗಳು ಇರ್ತಾರಂತಂದ್ರೆ ನಿಮ್ಮ ಸಂಸ್ಥೆ ಎಷ್ಟೊಂದು ಒಳ್ಳೆಯ ಮಟ್ಟದಲ್ಲಿ ಬೆಳೆದಿರ್ತದೆ. ಅದು ಆಗಿದ್ದು ಹೊರಗಡೆ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಿದ್ದರೆ ಮಾತ್ರ ಅವರು ಬೇರೆ ಬೇರೆ ಕಡೆ ಕೆಲಸ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ಸಂಸ್ಥೆಯ ಕೋಶಾಧ್ಯಕ್ಷೆ ಲಲಿತಾ ಎನ್ ಮಗ್ದೂಮ್, ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಗಂಟಿ, ಡಾಕ್ಟರ್ ಹರ್ಷವರ್ಧನ್ ಮಗ್ದೂಮ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಂಡಾ ಚೋಗ್ಲ, ಅಣ್ಣಾ ಸಾಹೇಬ್ ಮಗ್ದೂಮ್ ಮತ್ತಿತರರು ಉಪಸ್ಥಿತರಿದ್ದರು. ಎನ್ಎಸ್ ನೀಡ್ಗುಂಡೆ ಸ್ವಾಗತಿಸಿದರು. ಶೈಲಾ ಗೋಕಾಕ್ ಪ್ರಾರ್ಥನೆ ಸಲ್ಲಿಸಿದರು. ಅನಿತಾ ಕುಲಕರ್ಣಿ ನಿರೂಪಿಸಿದರು. ಬಸವಣ್ಣಿ ಸಂಗಪ್ಪಗೋಳ್ ವಂದಿಸಿದರು.